ನೆಲಮಂಗಲ ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವೀಕ್ಷಕ ಶ್ರೀನಿವಾಸ್ ನೋಟ್ ಪುಸ್ತಕಗಳ ಹಾಗೂ ಬ್ಯಾಗ್ಗಳ ವಿತರಣೆ ಮಾಡಿದ್ರು. ಇವರಿಗೆ ಎಂಎಲ್ಸಿ ರವಿ, ಮಾಜಿ ಎಂಎಲ್ಸಿ ಕಾಂತರಾಜ್, ಬೊಮ್ಮೂಲ್ ನಿರ್ದೇಶಕ ಜಿಆರ್ ಭಾಸ್ಕರ್, ಬೂದಿಯಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜ್, ಅಧ್ಯಕ್ಷ ಬೊಮ್ಮನಹಳ್ಳಿ ಮುನಿರಾಜು, ಸಿಎಂ ಗೌಡ, ಕಲೀಮುಲ್ಲಾ, ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿ ಬಿಜೆಪಿ ಸರ್ಕಾರದ ಆಡಳಿತ ವೈಫಲ್ಯದ ಬಗ್ಗೆ ಗುಡುಗಿದ್ರು. ರಾಜ್ಯ ಸರ್ಕಾರದ ಕೆಲಸನೇ ಕನ್ನಡ ಸಂಸ್ಕೃತಿ ನಮ್ಮ ಸಾಹಿತ್ಯ ಈ ಬಿಜೆಪಿ ಸರ್ಕಾರ ಕಗ್ಗೊಲೆ ಮಾಡೋದೇ ನಮ್ದು ಕರ್ತವ್ಯ ಅಂತೇಳಿ RSS ಅವರು ಇಡನ್ ಅಜೆಂಡಾ ಇಟ್ಕೊಂಡು ಈಗ ಓಪನ್ ಆಗಿದ್ದಾರೆ. ಅಟ್ಟಹಾಸದಿಂದಾಗಿ ನಮ್ಮ ಸಂಸ್ಕೃತಿಯನ್ನು ತುಳಿತಕ್ಕಂಥ ಕಾರ್ಯವನ್ನು ಪಠ್ಯಪುಸ್ತಕ ಪರಿಷ್ಕರಣಲೇ ಮಾಡಿ ತೋರಿಸ್ತಾ ಇದ್ದಾರೆ, ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಆ ಮಟ್ಟದ ಒಬ್ಬ ಸಮರ್ಥ ನಾಯಕರನ್ನು ಮಾಡಿದ್ದಾರೆ. ಕಾಮನ್ ಮ್ಯಾನ್ CMO ಅಂತಕ್ಕಂಥದ್ದನ್ನು ಭಾವನೆ ನನ್ನಲ್ಲಿತ್ತು. ಆದರೆ ಇವತ್ತು ನೋಡಿದ್ರೆ ಅವರ ಅಸಹಾಯಕತೆ, ನಿಸ್ಸಹಾಯಕತೆ, ಅವರೆಲ್ಲ ಒಂದು ಕಡೆ ನಿಸ್ಸಹಾಯಕ ಮುಖ್ಯಮಂತ್ರಿಗಳು, ಪಪೆಟ್ ಅಂತ ಹೇಳ್ತಾರಲ್ಲ ಕೈಗೊಂಬೆ ಅಂತ, RSSನ ಕೈಗೊಂಬೆಯಾಗಿ ಮಾರ್ಪಾಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ದುರ್ದೈವ. ಅವ್ರ ಗಮನಕ್ಕೆ ಬರದೆ ಆದೇಶಗಳು ಬದಲಾವಣೆ ಆಗೋದ್ರಲ್ಲಿ ಏನು ವಿಶೇಷ ಏನಲ್ಲ, ಅವರೊಬ್ಬ ನಿಸ್ಸಹಾಯಕ ಮುಖ್ಯಮಂತ್ರಿ. ನೆಲಮಂಗಲದಲ್ಲಿರುವ ದಿ ಗರ್ಲ್ಸ್ ಕಲೆಕ್ಷನ್ ಅಂದ್ರೆ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ವಿಶೇಷ ಶೋರೂಮ್. ಕಂಪನಿಯಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ದಿ ಗರ್ಲ್ಸ್ ಕಲೆಕ್ಷನ್ಸ್. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ಶೈಲಿಯ ಲಂಗ ಬ್ಲೌಸ್, ಲಂಗ ದಾವಣಿ, ಚೂಡಿದಾರ್ ಜೊತೆಗೆ ಕಿಡ್ಸ್ ಗೌನ್ ಮತ್ತು ಇನ್ನಿತರ ಎಲ್ಲಾ ರೀತಿಯ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ಹೆಸರುವಾಸಿಯಾಗಿದೆ. ದೊಡ್ಡವರಿಂದ ಚಿಕ್ಕವರ ತನಕ ವಿವಿಧ ಕಂಪನಿಗಳ ಉತ್ಕೃಷ್ಟ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್. ಹಬ್ಬ ಹರಿದಿನಗಳ ಹಾಗೂ ಶುಭ ಸಮಾರಂಭಕ್ಕೆ ಬೇಕಾಗುವಂತಹ ಮಹಿಳೆಯರ ಹಾಗೂ ಮಕ್ಕಳ ವಿಶೇಷ ಉಡುಪುಗಳು ಇಲ್ಲಿ ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ಸ್ ಅಂದ್ರೆ ಹೆಂಗಳೆಯರ ಮನ ಮೆಚ್ಚುವ ಬಟ್ಟೆಗಳ ಶೋರೂಮ್. ಇಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಉಡುಪುಗಳು ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್.